ಸ್ವಲ್ಪ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡೇ ಇದೆಲ್ಲ ಮಾಡಿರೋದು, ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದೇವೆ. ಇದೇನು ದುಡ್ಡನ್ನ ನಾವೇನು ಮನೆಗೆ ಎತ್ಕೊಂಡು ಹೋಗಕ್ಕೆ ಮಾಡಿದೀವ? ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಉತ್ತರ ಕೊಡ್ಲಿಕ್ಕೆ ಸಮರ್ಥವಾಗಿದ್ದೇವೆ. ಸರ್ಕಾರದ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇರಲಿ, ನಿಮ್ಮ ರೆವಿನ್ಯೂ ಡೆಫಿಸಿಟ್ ಇರಲಿ, ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಇದು ದುಡ್ಡನ್ನು ಯಾವ ಕಾರಣಕ್ಕೆ ಕೊಟ್ಟು ಯಾವ್ಯಾವ ಇಲಾಖೆ ಕೊಟ್ಟಿದ್ದೀವಿ ಅನ್ನೋದನ್ನ ಉತ್ತರ ಕೊಡ್ಲಿಕ್ಕೆ ಸಾಮರ್ಥ್ಯತೆ ಇದೆ ಅಧ್ಯಕ್ಷರೇ. ಅವ್ರು ಏನು ಪಾಪ ಇವತ್ತು ಸುದೀರ್ಘವಾಗಿ ಚರ್ಚೆ ನಾನು ನೋಡಿದ್ದೀನಿ ಸದನದಲ್ಲಿ ಸಪ್ಲಿಮೆಂಟರಿ ಬಿಲ್ಡಿಂಗ್ ಹೊಸದಾಗಿ ನಾವೇನು ಮಂಡನೆ ಮಾಡ್ತಿರೋದ ಈ ಮೈತ್ರಿ ಸರ್ಕಾರ ಬಂದ ಮೇಲೆ. ಸಂವಿಧಾನ ಚೌಕಟ್ಟಿನಲ್ಲಿ ಇದೇ ಅವಕಾಶಗಳು, ಅದರ ಮೇಲೆ ಮಾಡಿದ್ದೇವೆ. ಇವತ್ತು ಒಂದು ಬಜೆಟ್, ಒಂದು ಪೂರ್ಣ ಪ್ರಮಾಣದ ಬಜೆಟ್ ಕೊಟ್ಟ ತಕ್ಷಣ ಸಪ್ಲಿಮೆಂಟರಿ ಬಜೆಟ್ ಮಂಡನೆ ಮಾಡಿರೋದು ಯಾವುದೋ ಕ್ರೈಸಿಸು ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಾಡಿರೋದಲ್ಲ, ಈ ಸದನದಲ್ಲಿ ಹಲವಾರು ಹಿಂದಿನ ಸರ್ಕಾರಗಳದ್ದು ಇದೆ. ಅದರಿಂದ ಅಧ್ಯಕ್ಷರು ರಿಪ್ಲೈ ಕೊಡೋಣಂತೆ, ಅವರು ಏನು ಸಾಲ ಮನ್ನಾ ಹೇಳಿದ್ರು 2.5 ಸಾವಿರ ಕೋಟಿ ಇಟ್ಟಿರ್ತಕ್ಕಂಥದ್ದು, ಉತ್ತರ ಕೊಡೋಣಂತೆ ಅವಕ್ಕೆಲ್ಲ. ಏನು ಬೇಕೋ ಚರ್ಚೆ ಮಾಡಲಿ, ನಿಮ್ಗೆ ಉತ್ತರ ಕೊಡಕ್ಕೆ ಅವಕಾಶ ಸದಸ್ಯರುಗಳಿಗೆ, ನಿಮ್ಮ ಸದಸ್ಯರು ಮಾತಾಡಲಿ ತೊಂದರೆ ಇಲ್ಲ. ನನಗೇನು ಅಂದ್ರೆ ನಮ್ಮ ಸದಸ್ಯರುಗಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತಕ್ಕಂತ ಮನವಿ ಮಾಡ್ತೀನಿ, ಮಾತಾಡಲಿ ಅವರು. ಯಾಕೆಂದ್ರೆ ನಾನು ಇಲ್ಲಿ ಯಾವುದೋ ಸಂಘಗಳು ಇಲ್ಲಿ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅರ್ಥ ಮಾಡ್ಕೋಬೇಕು. ಒಂದ್ ನಿಮಿಷ ನಿಮ್ಮ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅಧ್ಯಕ್ಷ ಬ್ರೇಕ್ ಆಗೋದು ಬೇಡ. ಇಲ್ಲ ಪ್ರಿಪೇರ್ ಆಗಿ ಉತ್ತರ ಕೊಡೋಣಂತೆ. ಇಲ್ಲೇ ನಾನು ಯಾವುದೋ ಸಂಘ ಸಂಸ್ಥೆಗಳಿಗೆ ಯಾವುದೋ ಹೆಸರಿನಲ್ಲಿ 100 ಕೋಟಿ ತಂದಿಲ್ಲ. ಇಲ್ಲಿ ಅಭಿವೃದ್ಧಿಗೋಸ್ಕರ ಇಲಾಖಾವಾರೆ ಯಾವ್ಯಾವ ಇಲಾಖೆಗೆ ಇವತ್ತು ಅವಶ್ಯಕತೆ ಇದೆ ತಂದಿದ್ದೆ. ಚರ್ಚೆ ರಿಪ್ಲೈ ಮಾಡ ಪ್ರಶ್ನೆ ಮಾಡಿ. ಈಗ ಏನ್ ಕೊಟ್ಟಿದ್ರಿ ಅನ್ನೋ ಡೀಟೇಲ್ಸ್ ಕೇಳ್ತಾ ಇರೋದು ನಾವು. ಈಗ ಕೊಡಕ್ಕೆ ಬಂದದ್ದು ಅಲ್ವಲ್ಲ ಕುಮಾರಸ್ವಾಮಿ ಅವರೇ, ಸೇರಿದೀನಿ ಒಂದ್ ಸ್ವಲ್ಪ. ಸಾರಿ ರೇವಣ್ಣ ಅಧ್ಯಕ್ಷ ಅವರೇ, ಅಲ್ಲ ಹೀಲ್ಡಬೇಕು ಅವರು ದಯಮಾಡಿ. ಅಲ್ಲ ನಾನು ಹೇಳೋದು ನಿಮ್ಗೆಲ್ಲ, ನಾನು ಹೇಳ್ತೀನಿ ರೇವಣ್ಣ ಅವರೇ, ನಾನು ಅವಕಾಶ ಮುಖ್ಯಮಂತ್ರಿ ನನ್ನ ಇಲಾಖೆದು ಪೂರ್ತಿ ಕೂಡ ತಯಾರಿದ್ದೀನಿ. ಆಮೇಲೆ ಹೇಳಿ, ಇವ್ರು ಹೇಳ್ಬೇಕಾಗತ್ತಲ್ಲ ಸಪ್ಲಿಮೆಂಟರಿ ಚೀಟಿ ಬರ್ಕೊಂಡು ಓದಿರೋಂತ ಉದಾಹರಣೆ ಇದೆ ಇಲ್ಲಿ. ಉತ್ತರದಲ್ಲಿ ಹೇಳಿ, ಅಲ್ಲ ಇದ್ರಲ್ಲಿ ಬಜೆಟ್ ಅಲ್ಲಿ ಹೇಳಿ, ಚೀಟಿ ಬರ್ಕೊಂಡು ಬರ್ಕೊಂಡು ಓದಿ ರೇವಣ್ಣ ಅವರೇ. ಇದಕ್ಕಿಷ್ಟು ರೇವಣ್ಣವರೇ, ಉತ್ತರದಲ್ಲಿ ಹೇಳಿ ರೇವಣ್ಣವರೇ. ನಾವು ಸೊಮ್ಮೆ ಕೇಳಕ್ಕಿರೋರು ಏನ್ ಬೇಕಾದ್ರೆ ಕೇಳ್ತೀವಿ. ತಾವು ಮಂತ್ರಿ ರೀ, ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು ನಾ ನಿಮ್ಮ ವಿವೇಚನೆ. ಚೀಟಿ ಬರ್ಕೊಡ್ತಾರೆ, ಅದ್ ಮಾಡ್ತಾರೆ, ಇದ್ ಇನ್ನೊಂದ್ ದೇಶ ಬರ್ಕೊಡು ಅಂತ ಬರ್ಕೊಂಡು ಹೋಗ್ತೀರಾ? ತಾವ್ ಬರ್ಕೊಂಡು ಹೋಗ್ತೀರಾ? ಕರ್ನಾಟಕ ರಾಜ್ಯ ಬರ್ಕೊಂಡು ಚೀಟಿ ಬರ್ಕೊಂಡು. ಅಧ್ಯಕ್ಷರೇ, ಮಾಧುಸ್ವಾಮಿ ಅವರಿಗೆ ನೆನಪು ಮಾಡ್ಕೊಡ್ಲಿಕ್ಕೆ ಬಯಸ್ತೇನೆ. ಮಾಧುಸ್ವಾಮಿ ಅವರು ಅಲ್ಲಿ ಇಲ್ಲಿ ಫ್ರಂಟ್ ರೋ ಅಲ್ಲಿ ಕೂತಿದ್ರು 2006-07 ನಮ್ಮ ಪಕ್ಕದಲ್ಲಿ ಆರ್ಥಿಕ ಸಚಿವರು ಜೋಬಿನ್ ತೆಗೆದು ಓದಿದ್ರಲ್ಲ ಪಾಪ, ಅವತ್ತೇನು ವಿರೋಧ ಮಾಡಲಿಲ್ಲ, ಗೊತ್ತಿದೆ ನನಗೆ. ಮಾತಾಡಿ, ಚರ್ಚೆ ಮಾಡಿ. ನಮ್ಮ ಕಾಂಪಿಟೆನ್ಸ್ ನ ನಾವ್ ಯಾರಿಗೆ ಚೆನ್ನಾಗಿದ್ದೀವಿ ಯಾರಿಗೆ ಚೆನ್ನಾಗಿದ್ದೀವಿ ಇಲ್ಲ ಅನ್ನೋ ಚರ್ಚೆ ಮಾಡಕ್ಕೆ ಅವಶ್ಯಕಿಲ್ಲ. ನಾವಿವತ್ತು ಚರ್ಚೆ ಮಾಡ್ತಿರೋದು ವಾಟ್ ಈಸ್ ದಿ ನೀಡ್ ಆಫ್ ಸಪ್ಲಿಮೆಂಟರಿ ಡಿಮ್ಯಾಂಡ್. ವೆರಿ ನಗದು ಮುಖ್ಯಮಂತ್ರಿ ಗಾಂಭೀರ್ಯ ತರಲ್ಲ. ಚೆಲ್ಲಾಟ ಆಡಕ್ ಬಂದಿಲ್ಲ, ಸಪ್ಲಿಮೆಂಟರಿ ಬಜೆಟ್ ಚೆಲ್ಲಾಟಕ್ ಬಂದಿಲ್ಲ. ಇಲ್ಲಿ ರಾಜ್ಯದ ಅಭಿವೃದ್ಧಿ ತಂದಿರ್ತಕ್ಕಂಥದ್ದು ಯಾವ್ದು ಮೂಟಿ ಹೊಡೆಯಕ್ ತಂದಿಲ್ಲ. ಇಲ್ಲಿ ಅವತ್ತು ಪಾಸ್ ಮಾಡಿದ್ರಲ್ಲ, ಅವತ್ತು ಪಾಸ್ ಮಾಡಬೇಕಾದ್ರೆ ಇದು ಓವರ್ ಆಗಿ
ನಾನು ಪ್ರಿವಿಲೇಜ್ ಅಂತ ತಿಳ್ಕೊತೀನಿ, ರೆಕಾರ್ಡ್ ತೆಗೀರಿ. ಅವತ್ತು ನಾನು ಮಾತಾಡಿ ಇನ್ನೆಲ್ಲ ಇತ್ಯರ್ಥ ಆಗ್ಬೇಕು. ಅಂದು ಯಡಿಯೂರಪ್ಪ ಬಾಂಧವ್ಯ ಬೇರೆ, ಸ್ಟೇಟ್ ವಿಷಯದಲ್ಲಿ ನಾನು ರಾಜಿ ಆಗಿಲ್ಲ. ತಕ್ಷಣ ರೆಕಾರ್ಡ್, ನೀವು ಮುಖ್ಯಮಂತ್ರಿ ಆಗಿ ನಿಮ್ ಮಗಳ ಕುಂಡಿಸ್ಕೊಂಡವ್ರಿಗೂ ನಾನು ಟೀಕೆ ಮಾಡಿ. ರಾಮದಾಸ್ ರೆಕಾರ್ಡ್ ನೀವು ಮಾತಾಡ್ತಾ ಇದ್ರಿ, ಮಾತಾಡಿ. ರಾಮದಾಸ್ ರೆಕಾರ್ಡ್ ನೀವು ಮಾತಾಡ್ರಿ, ಸುಮ್ಮನೆ ಯಾಕೆ ಸದ್ರ ಯಡಿಯೂರಪ್ಪ ಆದ್ರೆ ಕೇಳಿಲ್ಲ. ನಾನು ಮಾತಾಡಿ ಈ ಚೀಫ್ ಮಿನಿಸ್ಟರ್ ಮಾತಾಡಿದೆ. ಮುಖ್ಯಮಂತ್ರಿ ಬಿಹೇವ್ ಮಾಡೋದಿದ್ದು ಅಷ್ಟು ಧೈರ್ಯವಾಗಿ ಹೇಳಿದ್ಮೇಲೆ ಚರ್ಚೆಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಒಂದೇ ಸರ್ಕಾರ ಬಜೆಟ್ ಮಾಡಬಹುದು ಅಂತ ಹೇಳಿ ಅಧ್ಯಕ್ಷರು ಅನುಮತಿ ಮಾಡ್ತಾರೆ. 6,000 ಕೋಟಿ ಅಲ್ಲ ಅಡ್ಡಿ ಮಾಡ್ತಾ ಇರೋದು ಯಾರು? 6,000 ಕೋಟಿ ಜನರು ಈಗ ಅಧ್ಯಕ್ಷ.